ಎಫ್ ಚಾಚಾ ಕೆಜಿಎಫ್ ಚಾಪ್ಟರ್ ಒನ್ ಮತ್ತು ಚಾಪ್ಟರ್ ಟು ಎರಡರಲ್ಲೂ ಕೂಡ ನಟಿಸಿದವರು ಕೆಜಿಎಫ್ ಚಾಚಾ ರಾಕಿಂಗ್ ಸ್ಟಾರ್ ಯಶ್ ಅವರ ಜೊತೆ ನಟಿಸಿರುವಂತಹ ಸಿನಿಮಾ ವರ್ಲ್ಡ್ ವೈಡ್ ಫೇಮಸ್ ಆಗಿರುವಂತಹ ಸಿನಿಮಾ ಇಂಥದೊಂದು ಸಿನಿಮಾದಲ್ಲಿ ನಟಿಸಿದವರು ನಮ್ಮ ಅದ್ಭುತ ಕಲಾವಿದರು ಹರೀಶ್ ರಾಯ್ ಅವರು ಹೌದು ಇವರು ಯಾರು ತಾನೇ ಗೊತ್ತಿಲ್ಲ ಹೇಳಿ ಹಲವು ದಶಕಗಳಿಂದ ನಟಿಸುತ್ತಾ ಬಂದಿರೋರು ಇತ್ತೀಚಿನ ವರ್ಷಗಳಲ್ಲಿ ಇವರಿಗೆ ಅವಕಾಶಗಳು ಕಡಿಮೆ ಆಗಿತ್ತು ಆದರೆ ಇದೀಗ ಇವರು ಸಂಕಷ್ಟದಲ್ಲಿದ್ದಾರೆ ಆರೋಗ್ಯದ ಸಮಸ್ಯೆ ಎಷ್ಟರ ಮಟ್ಟಿಗೆ ಆರೋಗ್ಯದ ಸಮಸ್ಯೆ ಬಂದಿದೆ ಅಂದ್ರೆ ಇವರಿಗೆ ಲಾಸ್ಟ್ ಸ್ಟೇಜ್ ನಲ್ಲಿದೆ ಚಿಕಿತ್ಸೆಗೆ ಹಣವಿಲ್ಲ ಪ್ರೈವೇಟ್ ಆಸ್ಪತ್ರೆಗೆ ಹೋದರೆ ಅಲ್ಲಿ ಜಾಸ್ತಿ ದುಡ್ಡು ಖರ್ಚಾಗುತ್ತೆ ಅಂತ ಗೌರ್ಮೆಂಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ದಾರೆ ಈ ಒಂದು ವಿಷಯನ ಕೇಳಿ ಅಭಿಮಾನಿಗಳಿಗೆ ಬೇಸರವಾಗಿದೆ ಎಂತೆಂತ ದೊಡ್ಡ ಸೂಪರ್ ಸ್ಟಾರ್ ಗಳ ಜೊತೆ ನಟಿಸಿದವರು ಹರೀಶ್ ರಾಯ್ ಆದರೆ ಇದೀಗ ಚಿಕಿತ್ಸೆಗೆ ಹಣವಿಲ್ಲದೆ ಪರದಾಡ್ತಿದ್ದಾರಲ್ಲ ಹೌದು ಕ್ಯಾನ್ಸರ್ ರೋಗದಂತಹ ವಿರುದ್ಧ ಹರೀಶ್ ರಾಯ್ ಅವರು ಹೋರಾಡ್ತಾ ಇದ್ದಾರೆ ಚಿಕಿತ್ಸೆಗೆ ಹಣವಿಲ್ಲ ಅದಕ್ಕೀಗ ಗವರ್ನಮೆಂಟ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡೀತಾ ಇದ್ದಾರೆ ಕುತ್ತಿಗೆಯ ಭಾಗದಲ್ಲಿ ಗೇಡಿಯಾಗಿದೆ ಜೊತೆಗೆ ಲಂಗ್ಸ್ ಪ್ರಾಬ್ಲಮ್ ಉಸಿರಾಟದ ಸಮಸ್ಯೆ ಈ ರೀತಿಯಾದ ಸಮಸ್ಯೆಗಳನ್ನು ವೈಯಕ್ತಿಕವಾಗಿ ಇದ್ದಾರೆ ಈ ವಿಷಯವನ್ನ ಮುಚ್ಚಿಟ್ಟಿದ್ರು ಇದೀಗ ಸ್ವತಃ ಹರೀಶ್ ರಾಯ್ ಅವರು ಕನ್ನಡಿಗರ ಹತ್ತಿರ ಶೇರ್ ಮಾಡಿಕೊಂಡಿದ್ದಾರೆ ಸಹಾಯವನ್ನ ಕೇಳಿದ್ದಾರೆ ತಮ್ಮ ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿ ಎಂದು ತಿಳಿಸಿದ್ದಾರೆ ಎಂತೆಂತ ದೊಡ್ಡ ಸಿನಿಮಾಗಳಲ್ಲಿ ಹರೀಶ್ ರಾಯ್ ಅವರನ್ನು ನಾವೇ ನೋಡಿದ್ದೀವಿ ಕೆಜಿಎಫ್ ನಲ್ಲಿ ಚಾಚಾಂತನೆ ಹೈಲೈಟ್ ಆದಂತವರು ಕೆಜಿಎಫ್ ಸಿನಿಮಾದಲ್ಲಿ ಇವರದು ಪ್ರಮುಖ ಪಾತ್ರ ಫೈಟ್ ಸಿನ್ ಮಾಡುವಾಗ ಅವರಿಗೆ ಉಸಿರಾಟದ ಸಮಸ್ಯೆ ಆಗಿತ್ತಂತೆ ಅಂಥದ್ರಲ್ಲೂ ಕೂಡ ಫೈಟ್ ಸಿನ್ ಸೂಪರ್ ಆಗಿ ಮಾಡಿದ್ರು ನಾಲ್ಕು ವರ್ಷದಿಂದಲೂ ಕೆಜಿಎಫ್ ಸಿನಿಮಾದ ಶೂಟಿಂಗ್ ಟೈಮ್ನಿಂದಲೂ ಇವರಿಗೆ ಗಿಟ್ಟ ಇತ್ತಂತೆ ಚಿಕಿತ್ಸೆಗೆ ಹಣವಿರಲಿಲ್ಲ ಹಾಗಾಗಿ ಪೋಸ್ಟ್ಪೋನ್ ಮಾಡುತ್ತಾ ಬಂದಿದ್ರು ಕೆಜಿಎಫ್ ಆದ ಮೇಲೆ ಸ್ವಲ್ಪ ಹಣ ಸಂಗ್ರಹಣೆ ಮಾಡಿ ಆಪರೇಷನ್ ಮಾಡಿಸ್ಕೊಳ್ಳೋಣ ಅಂತ ಇದ್ರು ಇದೀಗ ಕಾಲಾವಕಾಶ ಮಿಂಚಿ ಹೋಗಿದೆ ಲಾಸ್ಟ್ ಸ್ಟೇಜ್ಗೆ ಬಂದಿದ್ದಾರೆ ಹೀಗಾಗಿ ಡಾಕ್ಟರ್ಗಳು ಪ್ರಯತ್ನ ಪಡ್ತಾರಂತೆ ಇವರಿಗೆ ಒಂದು ಸಮಯ ಇದಲ್ಲಿ ಒಳ್ಳೊಳ್ಳೆ ಸಿನಿಮಾಗಳು ಸಿಕ್ತು ಆದರೆ ಜಾಸ್ತಿ ಸಂಪಾದನೆ ಮಾಡಲು ಸಾಧ್ಯವಾಗಲಿಲ್ಲ ಕಡಿಮೆ ಸಂಬಳ ಸೊ ಹಾಗಾಗಿ ಪ್ರತಿಯೊಬ್ಬ ಕರ್ನಾಟಕದ ಜನರು ತಮ್ಮ ಕೈಲಾದಷ್ಟು ಸಹಾಯವನ್ನ ಮಾಡಿದ್ರೆ ಅವರ ಆಪರೇಷನ್ ಖರ್ಚಿಗೆ ಆಗುತ್ತೆ ಅವರಿಗೆ ಸಹಾಯ ಮಾಡಿದಂತೆನೂ ಆಗುತ್ತೆ